ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಅಮ್ಮ ಮಾಡಿದ್ದಂಥ ಚಿಕನ್ ಫ್ರೈ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ರುಚಿಯಾದ ಚಿಕನ್ ಫ್ರೈ ಮಾಡೋದು ಹೇಗೆ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಚಿಕನ್ ಫ್ರೈ ಮಾಡೋದಕ್ಕೆ ಎರಡು ಸಣ್ಣ ಬೆಳ್ಳುಳ್ಳಿನ ಈ ರೀತಿ ಬಿಡಿಸ್ಕೋಬೇಕು, ಐದು ಹಸಿಮೆಣಸಿನ್ಕಾಯಿ, ಹತ್ತು ಲವಂಗ, ಎರಡು ಇಂಚಷ್ಟು ಚಕ್ಕೆ, ಅರ್ಧ ಸ್ಪೂನಷ್ಟು ಮೆಣಸು, ಒಂದು ಏಲಕ್ಕಿ, ಅರ್ಧ ಸ್ಪೂನಿನಷ್ಟು ಸೋಂಪು, ಒಂದು ಟೊಮ್ಯಾಟೋನ ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು, ಇದೆಲ್ಲ ರುಬ್ಬೋದಕ್ಕೆ, ಒಂದೂವರೆ ಇಂಚಷ್ಟು ಶುಂಠಿ, ಒಂದು ಈರುಳ್ಳಿ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಇಡಿಯಷ್ಟು ಪುದೀನ ಸೊಪ್ಪು, ಮೂರು ಟೇಬಲ್ ಸ್ಪೂನಷ್ಟು ಕಾಯಿತುರಿ, ಎರಡು ಸ್ಪೂನಷ್ಟು ಧನಿಯಾ ಪುಡಿ, ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಸ್ಪೂನಷ್ಟು ಚಿಕನ್ ಮಸಾಲ. ಇದಿಷ್ಟೇ ಇಂಗ್ರೀಡಿಯಂಟ್ಸ್ ಬೇಕಾಗಿರೋದು. ಇವಾಗ ಚಿಕನ್ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಮೂರ್ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರುಬ್ಕೊಳ್ಳೋದಕ್ಕೆ ಏನೇನು ತೊಗೊಂಡಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಏನೆಲ್ಲ ತೊಗೊಂಡಿದ್ವಿ ಪ್ಲೇಟಲ್ಲಿ ನಾನು ಆಗಲೇ ತೋರಿಸಿದ್ದ ಹಾಗೆ ಅದಷ್ಟು ಇಂಗ್ರೀಡಿಯಂಟ್ಸ್ನ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಹಚ್ಚಿರುವಂಥ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೇ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹಾಕಿದ್ರೆ ಅದೇ ಬೇರೆ ಟೇಸ್ಟ್ ಬರುತ್ತೆ, ಉರ್ದು ಹಾಕಿದ್ರೆ ಅದು ರುಚಿನೇ ಬೇರೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಏನಂತ ಗೊತ್ತಾಗುತ್ತೆ. ಇವಾಗ ಇದಕ್ಕೆ ಕಾಯಿತುರಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಂಗ್ರೀಡಿಯಂಟ್ಸಲ್ಲಿ ಇದನ್ನು ಮರ್ತಿದ್ದೆ ತೋರಿಸೋದು, ಹಾಫ್ ಸ್ಪೂನಷ್ಟು ಗಸಗಸೆನು ಕೂಡ ಆ್ಯಡ್ ಮಾಡ್ಕೋಬೇಕು. ಗಸಗಸೆ ಕೂಡ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹಚ್ಕೊಂಡಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ನ ಸೇರಿಸ್ಕೋಬೇಕು. Thank you.
ಚಿಕನ್ ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಕುದಿಯೋದಕ್ಕೆ ಬಿಡಬೇಕು. ಚಿಕನ್ ಯಾವುದೇ ಆಗಲಿ ಇಮಿಡಿಯೇಟ್ ಆಗಲ್ಲ, ಯಾಕಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು, ಇಲ್ಲಾಂದರೆ ಟೇಸ್ಟೇ ಬೇರೆ ಅನಿಸುತ್ತೆ, ಹಸಿ ಹಸಿ ವಾಸನೆ ಥರ ಬರ್ತಾ ಇರುತ್ತೆ. ಈ ರೀತಿ ಸ್ವಲ್ಪ ಟೈಮ್ ಕೊಟ್ಟು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ರೀತಿ ಚಿಕನ್ನಲ್ಲಿರೋ ನೀರೆಲ್ಲ ಬಿಡಬೇಕು, ಆವಾಗಲೇ ಚಿಕನ್ ಎಲ್ಲ ಚೆನ್ನಾಗಾಗೋದು. ಇವಾಗ ನಾವೇನು ಮಸಾಲ ತೊಗೊಂಡಿದ್ವಿ ಅದನ್ನು ಇದಕ್ಕೆ ನೀರೆಲ್ಲ ಹಿಂಗಾದಮೇಲೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಈ ರೀತಿ ಎಲ್ಲ ಮಿಕ್ಸ್ ಕೊಡಬೇಕು. ಇವಾಗ ನೋಡಿ ಚಿಕನ್ಗೆಲ್ಲ ನೀಟಾಗಿ ಮಸಾಲ ಕೋಟ್ ಆಗಿದೆ. ಇವಾಗ ನಾವು ಏನು ರುಬ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಆ್ಯಡ್ ಮಾಡಿ ನೀರು ಹಾಕಿದ್ರೆ ಆಯಿತು, ಚಿಕನ್ ಫ್ರೈ ರೆಡಿ ಆಗುತ್ತೆ. ಮಸಾಲ ಆ್ಯಡ್ ಮಾಡಿದ ತಕ್ಷಣ ಕಲರನ್ನೇ ಚೇಂಜ್ ಆಯಿತು. ಇವಾಗ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕು. ಫ್ರೈ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋಬಾರ್ದು. ಚಿಕನ್ ಬೇಯಬೇಕಂತಂದರೆ ಒಂದು ಸ್ವಲ್ಪ ನೀರು ಹಾಕಲೇಬೇಕಾಗತ್ತೆ. ಇದಕ್ಕೆ ನಾವು 1.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ. ಅದೆಲ್ಲ ನೀಟಾಗಿ ಹಿಂಗಾದಮೇಲೆ ಒಂದು ಸ್ವಲ್ಪ ಗ್ರೇವಿಯಷ್ಟು ಉಳಿಯುತ್ತೆ. ನೋಡಿ ಈ ರೀತಿ ನೀರನ್ನ ಹಾಕೋಬೇಕು. ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ವಾಟರ್ನ. ನೋಡಿ ಈ ರೀತಿ ಜಾಸ್ತಿ ನೀರು ಅಂತ ಅನಿಸುತ್ತೆ, ಬಟ್ ಹಿಂಗಾದಮೇಲೆ ನೀಟಾಗಿ ಚಿಕನ್ ಎಲ್ಲ ಬೆಂದಿರುತ್ತಲ್ಲ ಅವಾಗ ಕಡಿಮೆ ಗ್ರೇವಿನೇ ಕಾಣಿಸುತ್ತೆ ನಿಮಗೆ. ಇವಾಗ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ನೀರೆಲ್ಲ ಕಡಿಮೆ ಆಗಿದೆ, ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಇನ್ನೂ 2 ನಿಮಿಷ ಬೇಯಿಸಿ ಈ ರೀತಿ ಡ್ರೈ ಆಗಿ ಕಾಣಿಸುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಚಪಾತಿ ಜೊತೆ ಸರ್ವ್ ಮಾಡ್ಕೋಬೋದು. ರೈಸ್ಗೂ ಕೂಡ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡಿದ್ರಲ್ಲ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸಿಂಪಲ್ಲಾಗಿ ಕೂಡ ಇದೆ, ಈಸಿಯಾಗಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ನಾನು ಕೂಡ ರೀಸೆಂಟಾಗಿ ಐ ಮೀನ್ 1-3 ಇಯರ್ಸಿಂದ ಕುಕ್ಕಿಂಗ್ ಕಲ್ತಿರೋದು, ಸೊ ನನಗೂ ಗೊತ್ತಾಗುತ್ತೆ ಎಷ್ಟು ಕಷ್ಟ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಅಂತ. ಅದಕ್ಕೆ ನಾನು ನೀಟಾಗಿ ನನಗೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಪಾಸಿಬಲ್ಲಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಅಪ್ಡೇಟ್ ಮಿಸ್ ಆಗಬಾರ್ದು ಅಂತಂದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.